ಇಂದು ಬೆಂಗಳೂರು ಸಬರ್ಬನ್ ರೈಲು ಯೋಜನೆ ಮತ್ತು ರೈಲು ಮಾರ್ಗ ಡಬಲಿಂಗ್ ಯೋಜನೆಗಳ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ. ಇಂದು ಬೆಂಗಳೂರು ಕಂಟೋನ್ಮೆಂಟ್ನಿಂದ ಹಿಲಲಗಿ ನಡುವೆ ಸಂಚರಿಸಿ ಎರಡು ಯೋಜನೆಗಳ ತಪಾಸಣೆಯನ್ನು ನಡೆಸಿದ್ದೇವೆ. ಸಬರ್ಬನ್ ಯೋಜನೆಯಿಂದ ಬೆಂಗಳೂರು ನಗರದ ಹೊರವಲಯದ ಉಪನಗರಗಳು ಹಾಗೂ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದೊಂದಿಗೆ ಸಾರಿಗೆ ಸಂಪರ್ಕ ಸುಲಭವಾಗಲಿದೆ. ಬೆಂಗಳೂರು ಸಂಚಾರ ದಟ್ಟಣೆ ಕಡಿಮೆಯಾಗುವ ನಿರೀಕ್ಷೆ ಸಹ ಇದೆ. ಅದೇ ರೀತಿ ರೈಲ್ವೆ ಡಬಲಿಂಗ್ ಯೋಜನೆಗಳಿಂದ ಬೆಂಗಳೂರು ನಗರದಿಂದ ಹೆಚ್ಚುವರಿ ರೈಲುಗಳು ಕಾರ್ಯಾಚರಣೆಗೆ ಅನುಕೂಲವಾಗಲಿದೆ. ಬೆಂಗಳೂರು ಸಬರ್ಬನ್ ರೈಲು ಯೋಜನೆಯನ್ನು 15,767 ಕೋಟಿ ವೆಚ್ಚದಲ್ಲಿ ಜಾರಿಗೊಳಿಸಲಾಗ್ತಿದೆ. ಯೋಜನೆಯ ವೆಚ್ಚವನ್ನು ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರದ ಅನುದಾನ ಮತ್ತು ಬಾಹ್ಯ ಸಂಪನ್ಮೂಲಗಳ 20-20-60 ಅನುಪಾತದಲ್ಲಿ ಭರಿಸಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. 2020-21 ರಾಜ್ಯ ಸರ್ಕಾರ 400 ಕೋಟಿ ರೂಪಾಯಿಗಳನ್ನು ಯೋಜನೆಗೆ ಈಗಾಗಲೇ ಬಿಡುಗಡೆ ಮಾಡಿದೆ. ಒಟ್ಟು 148 ಕಿಲೋಮೀಟರ್ ಉದ್ದದ ಯೋಜನೆಗೆ 4 ಕಾರಿಡಾರ್ಗಳು ಹೊಂದಿದೆ. ಇದರಲ್ಲಿ ಬೈಯಪ್ಪನಹಳ್ಳಿ, ಚಿಕ್ಕಬಾಣಾಪುರ ಮತ್ತು ಹೀಲಲಿಗಿ ರಾಜನಗುಂಟೆ ಕಾರಿಡಾರ್ಗಳ ಕಾಮಗಾರಿ ಮೊದಲಿಗೆ ಕೈಗೆತ್ತಿಕೊಳ್ಳಲಾಗುತ್ತೆ. ಯಶವಂತಪುರ ಚನ್ನಸಂತ್ರ ವಿಭಾಗ ಮತ್ತು ಬೈಯಪ್ಪನಹಳ್ಳಿ ಹೊಸೂರು ಮಾರ್ಗಗಳು ಸಿಂಗಲ್ ಲೈನ್ ಆಗಿದ್ದ ಕಾರಣ ಬೆಂಗಳೂರು ನಗರದಿಂದ ಹೆಚ್ಚುವರಿ ರೈಲುಗಳ ಕಾರ್ಯಾಚರಣೆ ನಡೆಸಲು ತೊಡಕು ಉಂಟಾಗಿತ್ತು. 2020-21 ರಾಜ್ಯ ಸರ್ಕಾರ ಇದಕ್ಕಾಗಿ 65 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಯೋಜನೆ 2020 ಅಕ್ಟೋಬರ್ನಲ್ಲಿ ಪ್ರಾರಂಭವಾಗಿದ್ದು 2023 ಡಿಸೆಂಬರ್ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಕೇಂದ್ರ ಸರ್ಕಾರ ಈ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತು ನೀಡುತ್ತಿದ್ದು ನಿಗದಿತ ಕಾಲಮಿತಿಯೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ತಂದಿದ್ದೇನೆ. ಈ ಸಬರ್ಬನ್ ರೈಲು ಶಂಕುಸ್ಥಾಪನೆ ಇನ್ನು 3 ತಿಂಗಳಲ್ಲಿ ಮಾಡೋರಿದ್ದೇವೆ. ಅದಕ್ಕೆ ಪ್ರಧಾನಿಯವರ ಕನಸಿನ ಕಾರ್ಯಕ್ರಮ ಇದು. ಅವರ ಆಶೀರ್ವಾದದಿಂದ ಬಹಳ ವರ್ಷಗಳ ಕನಸೇನಿತ್ತು ನಮ್ಮದು ಸಬರ್ಬನ್ ರೈಲು, ಅದು 3 ತಿಂಗಳಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗುತ್ತೆ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರನ್ನೇ ಅದು ಶಂಕುಸ್ಥಾಪನೆ ಮಾಡೋಕ್ಕೆ ವಿನಂತಿ ಮಾಡೋನಿದ್ದೇನೆ. 100 ಅವರು ಬರ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಮತ್ತು ಈ ದಿನ ಸುಮಾರು 7,400 ಕೋಟಿ ರೂಪಾಯಿಗಳನ್ನು ಲೋನ್ ಹೆಚ್ಚುವರಿಯಾಗಿ ಪಡೆಯೋದಕ್ಕೂ ಸಹ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಅಂದರೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಯೋಜನೆ ಆದಷ್ಟು ಬೇಗ ಪೂರ್ಣ ಆಗಬೇಕು, ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ಸಹಕಾರವನ್ನು ನೀಡ್ತಾ ಇದ್ದಾರೆ. ಕೆಲವರು ಕಾಂಗ್ರೆಸ್ನವರು ಟೀಕೆ ಮಾಡ್ತಾಯಿದ್ರು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಟ್ಟಿಗಿದ್ರೆ ಏನು ಸಾಧನೆ ಮಾಡ್ತೀರಾ? ಅದಕ್ಕೆ ಅವ್ರು ಹೇಳ್ತೇನೆ, ಬಂದು ನೋಡ್ಕೊಂಡೋಗಿ. ಇವತ್ತೇನು ಭಾಳ ವರ್ಷಗಳ ಕನಸಿತ್ತು ಬೆಂಗಳೂರು ಸಬರ್ಬನ್ ರೈಲು ಯೋಜನೆ, ಇನ್ನು 3 ತಿಂಗಳು ಇಲ್ಲಿ ಪ್ರಾರಂಭ ಆಗ್ತಿದೆ. ಡಬ್ಲಿಂಗ್ ಕೆಲಸ ಪ್ರಾರಂಭ ಆಗಿದೆ, ಕೆಲಸಗಳು ತ್ವರಿತಗತಿಯಲ್ಲಿ ನಡೀತಾ ಇದೆ. ಇದೆಲ್ಲವನ್ನು ನೋಡಿ ಈ ಟೀಕೆ ಟಿಪ್ಪಣಿಗಳು ಮಾಡೋದನ್ನು ಇನ್ನಾದರೂ ನಿಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ಸಿನ ಮುಖಂಡರಿಗೆ ನಾನು ಒತ್ತಾಯವನ್ನು ಮಾಡ್ತೇನೆ. ಮತ್ತು ಇನ್ನೊಂದು ಪ್ರಮುಖವಾದ ವಿಷಯ, ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಡೇಸ್, 2 ದಿನಕ್ಕೊಮ್ಮೆ ಟ್ರೈನ್ನಲ್ಲಿ ಡೆಲ್ಲಿಗೆ ಮಾರ್ಕೆಟ್ಗೆ ಎಳ್ನೀರು, ಮಾವಿನ ಹಣ್ಣು, ಟೊಮೆಟೊ ಕಳಿಸ್ತಾ ಇದ್ದೇವೆ. ಸುಮಾರು 7 ಲಕ್ಷ ಪ್ರತಿ ಟನ್ಗೆ, ಪ್ರತಿ ಟ್ರೈನ್ಗೆ ಸಬ್ಸಿಡಿ ಕೊಡ್ತಾ ಇದ್ದೇವೆ. ಅದನ್ನು ನಾನು ನಾಳೆ ಮಧ್ಯಾಹ್ನ 4 ಗಂಟೆಗೆ ಹೋಗಿ ಅದನ್ನು ನೋಡ್ಕೊಂಡು ಬರ್ತೇನೆ, ಯಾವ ರೀತಿ ಅದನ್ನು ಹಣ್ಣು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಇದೆಲ್ಲ ಅಂದರೆ ರೈತ ಬೆಳೆದಂಥ ಬೆಳೆಗಳಿಗೆ ಸರಿಯಾದಂಥ ಬೆಂಬಲ ಬೆಲೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಅಪರೂಪದ ವಿಶೇಷವಾದ ಕಾರ್ಯಕ್ರಮ. ಪ್ರಧಾನಿ ನರೇಂದ್ರ ಮೋದಿಯವರ ಆಸಕ್ತಿಯಿಂದ ರೈತನ ಉತ್ಪನ್ನ 2 ಪಟ್ಟು ಹೆಚ್ಚಾಗಬೇಕು ಅನ್ನೋ ಅವರ ಕನಸೇನಿತ್ತು. ಹಾಗಾಗಿ ಎಲ್ಲ ವ್ಯವಸ್ಥೆಗೆ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ 24 ಕೋಟಿ ರೈತರು ಬೆನಿಫಿಟ್ ಆಗ್ತದೆ. ಒಂದು ಟ್ರೈನ್ಗೆ ಡೆಲ್ಲಿ ಮಾರ್ಕೆಟಲ್ಲಿ 24 ಕೋಟಿ ಒಂದು ಟ್ರೈನಲ್ಲಿ ಹೋದ್ರಿಂದ ಅದು ಲಾಭ ಆಗುತ್ತೆ, ಅನುಕೂಲ ಆಗುತ್ತೆ ಅನ್ನುವಂಥದ್ದು. 24 ಲಕ್ಷ ಟುಡೇ ಐ ಹ್ಯಾವ್ ಇನ್ಸ್ಪೆಕ್ಟೆಡ್ ದ ಪ್ರೋಗ್ರೆಸ್ ಆಫ್ ಬೆಂಗಳೂರು ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ಅಂಡ್ ರೈಲ್ವೆ ಡಬಲಿಂಗ್ ಪ್ರಾಜೆಕ್ಟ್ ಬೈ ಟ್ರಾವೆಲಿಂಗ್ ಬಿಟ್ವೀನ್ ಬೆಂಗಳೂರು ಕಂಟೋನ್ಮೆಂಟ್. ಈಗಾಗಲೇ ಬೆಳಿಗ್ಗೆ ಪೊಲೀಸ್ ಕಮಿಷನರ್ ಹತ್ರ ಮಾತನಾಡಿದ್ದೇನೆ. ಅವರು ಹಿಂದೆ ಅವರ ಯಜಮಾನರನ್ನು ಸಹ ಅದೇ ರೀತಿ ಬರಬರ ಹತ್ಯೆ ಮಾಡಿದ್ರು. ಇವತ್ತು ಆ ಘಟನೆ ನಡೆದಿದೆ, ಬಿಗಿಯಾದ ಕ್ರಮ ತಗೊಂತೇವೆ. 24 ಗಂಟೆಯಲ್ಲಿ ಅವ್ರನ್ನೆಲ್ಲ ಬಂಧನ ಮಾಡಿ
ಬಿಗಿಯಾದ ಕ್ರಮವನ್ನು ತಗೊಳ್ಳೋಕೆ ಏನೇನು ಬೇಕೋ ಎಲ್ಲ ಮಾಡೋದಕ್ಕೆ ಈಗಾಗಲೇ ಬೆಳಿಗ್ಗೆನೆ ಮಾತನಾಡಿದ್ದೇನೆ, ಆ ಕ್ರಮವನ್ನು ಕೈಗೊಳ್ತೇವೆ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.